ಇನ್ನು ಶಿವಮೊಗ್ಗದಲ್ಲಿ ಮೋದಿ ಭಾವಚಿತ್ರಕ್ಕಾಗಿ ಜೋರಾಗಿ ನಡೀತಾ ಇದೆ ಫೈಟ್. ಏನಂತ ಹೇಳಿದ್ರೆ, ಮೋದಿ ಭಾವಚಿತ್ರ ಬಳಕೆಗೋಸ್ಕರ ಈಗ ಈಶ್ವರಪ್ಪ ಕೋರ್ಟ್ ಮೊರೆ ಹೋಗಿದ್ದಾರೆ. ಈಶ್ವರಪ್ಪ ಈಗ ಶಿವಮೊಗ್ಗ ಕೋರ್ಟ್ನಲ್ಲಿ ಕೆವಿಯೆಟ್ ಅನ್ನ ಸಲ್ಲಿಸಿದ್ದಾರೆ. ಏನಂತ ಹೇಳಿದ್ರೆ, ಕೆ ಎಸ್ ಈಶ್ವರಪ್ಪ ಮೋದಿ ಭಾವಚಿತ್ರ ಬಳಕೆಗೆ ವ್ಯಂಗ್ಯವಾಡಿದ್ರು ರಾಘವೇಂದ್ರ. ಸೊ ಮೋದಿ ಅವರಪ್ಪನ ಆಸ್ತಿನಾ ಅಂಥೇಳಿ ಕೆ ಎಸ್ ಈಶ್ವರಪ್ಪ ಕೂಡ ತಿರುಗೇಟು ಕೊಟ್ಟಿದ್ರು. ಈ ಬೆಳವಣಿಗೆ ಬೆನ್ನಲ್ಲೇ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ ಈಶ್ವರಪ್ಪ. ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನು ಈಗಾಗಲೇ ಪಕ್ಷೇತರನಾಗಿ ಕಣಕ್ಕಿಳಿತೀನಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಈಶ್ವರಪ್ಪ ಖಡಕ್ಕಾಗಿ ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ಈಗ ಚುನಾವಣೆ ಸ್ಪರ್ಧೆ ಹಿನ್ನೆಲೆ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ ಈಶ್ವರಪ್ಪ. ಒಟ್ಟಲ್ಲಿ ಈಶ್ವರಪ್ಪ ಅವರ ಮನಸ್ಸನ್ನ ಶಮನಗೊಳಿಸೋದಕ್ಕೆ, ಅವರ ಸಿಟ್ಟನ್ನು ತಣಿಸೋದಕ್ಕೆ ಪಟ್ಟಂತಹ ಕಸರತ್ತುಗಳೆಲ್ಲವೂ ಕೂಡ ಈಗ ಕೊನೆಯಾಗಿದೆ. ಯಾಕಂದ್ರೆ ಮೊನ್ನೆ ಕೂಡ ದೆಹಲಿಗೆ ಬನ್ನಿ ಅಂತ ಹೇಳಿ ಅಮಿತ್ ಶಾ ಕರೆದು, ನಂತರ ಅವರು ಭೇಟಿನೇ ಮಾಡಿಲ್ಲ. ಸೊ ಹಾಗಾಗಿ ನರೇಂದ್ರ ಗೌಡ ಹೆಚ್ಎಫ್ ಹಸು ಸಾಕಣೆಯಿಂದ ವರ್ಷಕ್ಕೆ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಬೇಸರಗೊಂಡು ಅವಮಾನಗೊಂಡಂತಹ ಕೆ ಎಸ್ ಈಶ್ವರಪ್ಪ ಅವರು ಅಲ್ಲಿಂದ ವಾಪಸ್ಸಾಗಿದ್ದಾರೆ. ವಾಪಸ್ಸಾಗಿ ತನ್ನ ನಿಲುವಿನಲ್ಲಿ ನಾನು ಬದ್ಧನಿದ್ದೀನಿ, ನಾನು ಪಕ್ಷೇತರನಾಗಿ ಸ್ಪರ್ಧಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಮೋದಿ ಭಾವಚಿತ್ರ ಬಳಕೆ ವಿಚಾರದಲ್ಲೂ ಕೂಡ ಈಗ ಒಂದಷ್ಟು ರಾಜಕೀಯ ನಡೀತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಇದು ಕೋರ್ಟಿಗೆ ಏನಂತ ಈಗ ಕೆವಿಯೆಟ್ ಸಲ್ಲಿಸಿರುವಂಥದ್ದು ಈಶ್ವರಪ್ಪ ಅವರು, ಅಂದರೆ ನಾನು ಕೂಡ ಮೋದಿ ಭಾವಚಿತ್ರವನ್ನು ಬಳಕೆ ಮಾಡ್ಬೋದು, ಅದಕ್ಕೆ ಪರ್ಮಿಷನ್ ಕೊಡಿ ಅನ್ನುವಂಥದ್ದು, ಇದಕ್ಕೆ ಕೋರ್ಟ್ನಿಂದ ಪರ್ಮಿಷನ್ ಬೇಕಾಗತ್ತಾ? ಏನಿದು ವಿಚಾರ, ಯಾಕೆ ಕೋರ್ಟ್ ಮೊರೆ ಹೋಗಿದ್ಯಾಕೆ ಈಶ್ವರಪ್ಪ ಅವರು? ರೇಮಣ್, ಇದ್ರೆ ಈಗ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿಕೆ ಈಗಾಗಲೇ ಈಶ್ವರಪ್ಪ ಅವರು ಎಲ್ಲ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಅಂದ್ರೆ ಈಶ್ವರಪ್ಪ ಅವರು ಪಕ್ಷೇತರ ಅಭ್ಯರ್ಥಿ ಆದ್ರೂ ಕೂಡ ಮೋದಿ ಅವರ ಭಾವಚಿತ್ರ ಮಾಡ್ಕೊಂಡು ಈಗಾಗಲೇ ಚುನಾವಣಾ ಪ್ರಚಾರವನ್ನು ಮಾಡ್ಕೊತಿದ್ದಾರೆ. ಅಂದ್ರೆ ಅವರು ನೇರವಾಗಿ ಹೇಳ್ತಾರೆ, ಮೋದಿ ಅವ್ರನ್ನ ಕೇಳ್ಕೊಂಡೆ ನಾನು ಚುನಾವಣೆ ಪ್ರಚಾರ ಮಾಡ್ತೀನಿ, ಅವ್ರನ್ನ ಕೇಳ್ಕೊಂಡು ಮತಗೆ ಮತಯಾಚನೆ ಕೂಡ ಮಾಡ್ತೇನೆ ಅಂದ್ರೆ ಕೂಡ ಎಲ್ಲ ಸಭೆ ಸಮಾರಂಭದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆಯಿಂದ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಇದ್ದಾರೆ, ಅವರು ಕೂಡ ಸಹಜವಾಗಿ ಕೂಡ ಬಿಜೆಪಿ ಪ್ರಧಾನಿ ಇದ್ದಾರೆ, ಅವ್ರ ಹೆಸರು ಹೇಳ್ಕೊಂಡು ಕೂಡ ಅವರು ಚುನಾವಣೆ ಹೋಗ್ತಿದ್ದಾರೆ, ಮೋದಿ ಹೇಳ್ಕೊಂಡು ಹೋಗ್ತಿದ್ದಾರೆ. ಹಾಗಾಗಿ ಇಲ್ಲಿ ಮೋದಿ ಭಾವಚಿತ್ರವಾಗಿ ಈಗ ಇಬ್ಬರ ನಡುವೆ ಕೂಡ ತಿಕ್ಕಾಟ ಶುರು ಆಯ್ತು, ಅಂದ್ರೆ ಮಾತಿನ ಸಮರ ಶುರು ಆಗಿರ್ಬೋದು. ಹಾಗಾಗಿ ರಾಘವೇಂದ್ರ ಕೂಡ ಹೇಳಿದ್ರು, ಒಂದಷ್ಟು ಈಶ್ವರಪ್ಪರಿಗೆ ವ್ಯಂಗ್ಯ ಮಾಡಿದ್ರು, ಅಧಿಕೃತ ಅಭ್ಯರ್ಥಿ ನಾಳೆ ದಿನ ಅವ್ರು ಹೇಗೆ ಮೋದಿ ಚಿತ್ರವನ್ನ ಬಳಕೆ ಮಾಡ್ತಾರೆ ಅಂತ ಹೇಳಿ ರಾಘವೇಂದ್ರ ಏನ್ ಬಿಜೆಪಿ ಅಭ್ಯರ್ಥಿ ಅವರು ಈಶ್ವರಪ್ಪರಿಗೆ ವ್ಯಂಗ್ಯ ಮಾಡಿದ್ರು. ಈಶ್ವರಪ್ಪನು ಅವ್ರು ಕೂಡ ತಿರುಗೇಟು ಕೊಟ್ಟಿದ್ರು, ಇದು ಮೋದಿ ಅವರ ಭಾವಚಿತ್ರ ಯಾರಪ್ಪನ ಆಸ್ತಿ ಅಲ್ಲ ಅಂತ ಕೂಡ ತಿರುಗೇಟು ಕೊಟ್ಟಿದ್ರು. ಹೀಗಾಗಿ ಈಶ್ವರಪ್ಪ ಒಂದು ಎಚ್ಚರಿಕೆ ನಡೆ ಇಟ್ಟಿದ್ದಾರೆ. ಅಂದ್ರೆ ಏನು ಚುನಾವಣೆ ಸ್ಪರ್ಧೆ ಮಾಡಿದ್ರೆ, ಪಕ್ಷದ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ ಎಲ್ಲಿ ಮೋದಿ ಅವರ ಭಾವಚಿತ್ರಕ್ಕೆ ಅಡ್ಡಿ, ನಾಳೆ ರಾಘವೇಂದ್ರ ಕೋರ್ಟ್ ಮೊರೆ ಹೋಗಬಾರ್ದು, ಬಳಸದಂತೆ ಕೋರ್ಟ್ ಹೋಗಬಾರ್ದು. ಹಾಗಾಗಿ ಅದ್ರ ಮೊದಲೇ ಇವರೊಂದು ಶಿವಮೊಗ್ಗ ಕೋರ್ಟ್ಗೆ ಹೋಗಿ ಒಂದು ಕೆವಿಟಿ ಸಲ್ಲಿಸಿದ್ದಾರೆ. ಈ ಕೆವಿಟಿ ಸಲ್ಲಿಸಿದ ನಂತರ ಈಗ ಅಂದ್ರೆ ಮೋದಿ ಅವರ ಚಿತ್ರ ಭಾವಚಿತ್ರ ಏನೋ ಅದರ ಸಂಪಟ ಕೋರ್ಟ್ ವಿಚಾರ ಬರುತ್ತೆ. ಹಾಗಾಗಿ ಅದಕ್ಕೊಂದಷ್ಟು ಸಮಯ ಅವಕಾಶ ಸಿಗುತ್ತೆ. ಅದನ್ನ ಬಳಕೆ ಮಾಡಿಕೊಂಡು ಈ ಚುನಾವಣೆ ಎದುರಿಸಬೇಕಂತ ಕೂಡ ಈಶ್ವರಪ್ಪ ಅವರು ಒಂದಿಷ್ಟು ಯೋಜನೆ ಹಾಕೊಂಡಿದ್ದಾರೆ. ಹಾಗಾಗಿ ಕೆವಿಟಿ ಸಲ್ಲಿಸಿದ ನಂತರ ಮೂರು ತಿಂಗಳ ಅವಧಿ ನಂತರ ಅವರಿಗೆ ಭಾವಚಿತ್ರ ವಿಚಾರವಾಗಿ ಕೋರ್ಟಲ್ಲಿ ವಾದ ವಿವಾದ ಅಥವಾ ಸಂಬಂಧಪಟ್ಟಂತ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಎಲ್ಲ ಪ್ರಕ್ರಿಯೆ ನಡೀತಿದೆ. ಹಾಗಾಗಿ ಒಂದು ಅವಕಾಶ ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಮೋದಿ ಅವರ ಭಾವಚಿತ್ರವನ್ನ ಬಳಕೆ ಮಾಡದಂತೆ ಎಲ್ಲ ಸಮಸ್ಯೆ ಆಗಬಾರ್ದ ಮುನ್ನೆಚ್ಚರಿಕೆಯನ್ನ ಈಶ್ವರಪ್ಪ ವಹಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಬಸವರಾಜ್.